दिल तो आकर भी खड़ा होगा, ये बता रहा हूँ। हे उग्रवादी, गठ में ये देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? ಮುಸಲ್ಮಾನರನ್ನ ದ್ವಿತೀಯ ದರ್ಜೆಯ ಪ್ರಜೆಗಳನ್ನಾಗಿ ಮಾಡಬೇಕು ಮತ್ತು ಮುಸಲ್ಮಾನರು ಇರೋದೇ ನಮ್ಮ ಹತ್ರ ಬಯಸ್ಕೊಳ್ಳೋದಕ್ಕೆ, ಮುಸಲ್ಮಾನರ ಓಟು ಕೂಡ ನಮಗೆ ಬೇಡ ಅಂತ ಹೇಳುವಂಥ ಬಿಜೆಪಿ ಪಕ್ಷ ಒಂದು ಕಡೆಯಾದರೆ, ಅದೇ ಬಿಜೆಪಿಯ ಲೀಡರ್ಸು, ಬಿಜೆಪಿಯ ಕಾರ್ಯಕರ್ತರು ಮತ್ತು ಸಂಘ ಪರಿವಾರದ ಕಾರ್ಯಕರ್ತರು ಮುಸಲ್ಮಾನರ ಮೇಲೆ ಸದಾಕಾಲ ದಬ್ಬಾಳಿಕೆಯನ್ನು ಮಾಡ್ತಾ, ಮುಸಲ್ಮಾನರು ದ್ವಿತೀಯ ದರ್ಜೆಯ ಪ್ರಜೆಗಳು ತಾವು ಅಂತ ತಮಗೆ ತಾವೇ ಒಪ್ಕೊಂಡ್ಬಿಡ್ಬೇಕು ಅಂಥ ಒಂದು ನಿಕೃಷ್ಟವಾದ ಪರಿಸ್ಥಿತಿಯನ್ನು ತರೋದಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ, ಅದರಲ್ಲೂ ಚುನಾವಣಾ ರಾಜಕೀಯದಲ್ಲಿ ಮುಸಲ್ಮಾನರು ಪಾತ್ರವನ್ನೇ ವಹಿಸಬಾರ್ದು, ಲೋಕಸಭೆ ವಿಧಾನಸಭೆಗಳಿಗೆ ಮುಸಲ್ಮಾನರು ಪ್ರವೇಶ ಮಾಡಲೇಬಾರ್ದು ಅನ್ನುವಂಥ ಒಂದು ನರೇಟಿವನ್ನು ಬಿಲ್ಡ್ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ, ಬಿಎಸ್ಪಿ ಬಹುಜನ ಸಮಾಜ ಪಾರ್ಟಿಯ ಮುಖ್ಯಸ್ಥರು, ನಾಯಕಿ ಹಾಗೂ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯಾಗಿರುವಂಥ ಅಕ್ಕ ಮಾಯಾವತಿರವರು ಕೊಟ್ಟಿರುವಂಥ ಹೇಳಿಕೆ, ಇನ್ನು ಮುಂದೆ ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕು ಅಂತ ಹೇಳಿರುವಂಥ ಹೇಳಿಕೆ ಇದೆಯಲ್ಲ, ಮಾಯಾವತಿ ಅಂತ ಮಾಯಾವತಿಯವರ ಬಾಯಿಂದ ಇದನ್ನು ಕೇಳಿದಾಗ, ಅವರ ಸ್ಟೇಟ್ಮೆಂಟನ್ನು ಓದಿದಾಗ, ಮುಸಲ್ಮಾನ ಸಮುದಾಯದಲ್ಲಿ ಬಹುಜನ ಸಿದ್ಧಾಂತದೊಂದಿಗೆ ಬದುಕ್ತಾ ಇರುವಂಥ ನಮ್ಮಂಥವರಿಗೆ ಖಂಡಿತವಾಗ್ಲೂ ದುಃಖ ಆಯಿತು. ಅಫ್ಕೋರ್ಸ್ ಮಾಯಾವತಿಯವ್ರಿಗೂ ಕೂಡ ಒಂದು ರೀತಿಯ ದುಃಖ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ಪಕ್ಷಗಳಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟನ್ನು ಲೋಕಸಭೆಗೆ ಅಥವಾ ವಿಧಾನಸಭೆಗೆ ಕೊಡ್ತಾ ಬಂದಿರೋ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಬಹುಜನ ಸಮಾಜ್ ಪಾರ್ಟಿ, ಅಂದರೆ BSP ಪಕ್ಷ. ಈ ಬಾರಿ ಕೂಡ 2024 ಚುನಾವಣೆಯಲ್ಲಿ 35 ಮುಸಲ್ಮಾನರಿಗೆ BSPಯಿಂದ ಟಿಕೆಟನ್ನು ನೀಡಲಾಗಿದೆ. 2019 61 ಟಿಕೆಟನ್ನು ಅಕ್ಕ ಮಾಯಾವತಿಯವರು ಕೊಟ್ಟಿದ್ದರು. ಇಷ್ಟು ಜನರಿಗೆ ಟಿಕೆಟ್ ಕೊಟ್ಟಿಯೂ ಕೂಡ ಯಾರೂ ಗೆಲ್ಲಿಲ್ವಲ್ಲ ಅನ್ನುವಂಥ ನೋವಿನಿಂದ ಕೂಡ ಈ ಹೇಳಿಕೆಯನ್ನು ನೀಡಿರಬಹುದು. ಆದರೆ ಈ ಹೇಳಿಕೆ ಮುಸಲ್ಮಾನ ರಾಜಕಾರಣ ಮತ್ತು ಮುಸಲ್ಮಾನರು ಲೋಕಸಭೆ ವಿಧಾನಸಭೆಗೆ ಪ್ರವೇಶವನ್ನು ಮಾಡುವಂಥದ್ದು, ಮುಸಲ್ಮಾನರ ಚುನಾವಣಾ ಪ್ರಾತಿನಿಧ್ಯ, ಇದರ ಸುತ್ತ ಒಂದು ಚಿಂತನೆ ಮತ್ತೆ ಆಗಬೇಕು, ಮರುಚಿಂತನೆ ಆಗಲೇಬೇಕು. ಲೋಕಸಭೆ ವಿಧಾನಸಭೆಯಲ್ಲಿ ಈಗಾಗಲೇ ಇರುವ ಹಾಗೆ ಒಂದು ಕೂಗು, ಮುಸಲ್ಮಾನರಿಗೂ ಕೂಡ ರಿಸರ್ವೇಷನ್ ಬೇಕು ಅನ್ನುವಂಥ ಕೂಗಿಗೆ ಮತ್ತಷ್ಟು ಮರುಚಿಂತನೆಯನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂಥದ್ದಂತೂ ಸ್ಪಷ್ಟವಾಗಿ ಅಕ್ಕ ಮಾಯಾವತಿರವರು ಕೊಟ್ಟಂಥ ಹೇಳಿಕೆಯಿಂದ ನಮಗೆ ಒಂದು ಒಪಿನಿಯನ್ ಬಿಲ್ಡ್ ಆಗ್ತಾ ಇದೆ. ಇದುವರೆಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಮುಸಲ್ಮಾನರು ಪ್ರವೇಶ ಪಡ್ಕೊಂಡಿರುವಂಥದ್ದು 1980, ಅದು 49, ಅದಾದ ನಂತರ 1984 ಲೋಕಸಭೆಗೆ ಪ್ರವೇಶವನ್ನು ಪಡೀತಾರೆ. ಅಲ್ಲಿಂದ ಇಲ್ಲಿಯವರೆಗೂ 1984 ಕೂಡ 40 ಅಧಿಕ ಮಂದಿ ಲೋಕಸಭೆಗೆ ಪ್ರವೇಶ ಮಾಡಿದಂಥ ಇತಿಹಾಸವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಮುಸಲ್ಮಾನರ ಪ್ರಾತಿನಿಧ್ಯ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಈ ಬಾರಿ 2024 ಚುನಾವಣೆಯನ್ನು ನೋಡೋದಾದರೆ, ಒಟ್ಟಾರೆಯಾಗಿ ಈ ಲೋಕಸಭಾ ಚುನಾವಣೆಗೆ ಪಕ್ಷೇತರರಾಗಿ ಮತ್ತು ಈ ಪಕ್ಷಗಳಿಂದ ಎಲ್ಲವೂ ಸ್ಪರ್ಧಿಸಿದಂಥವರು 78, BJP ಒಂದೇ ಒಬ್ಬರಿಗೂ ಕೂಡ ಟಿಕೆಟನ್ನು ಮುಸಲ್ಮಾನರಿಗೆ ಕೊಟ್ಟಿಲ್ಲ. ಒಟ್ಟಾರೆಯಾಗಿ ಬೇರೆ ಪಕ್ಷಗಳಿಂದ, ಇಂಡಿಯಾ ಒಕ್ಕೂಟದ ಕಡೆಯಿಂದ ಸ್ಪರ್ಧೆ ಮಾಡಿದಂಥವರು, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದಂಥವರು ಎಲ್ಲರನ್ನ ಸೇರಿ 78 ಮುಸಲ್ಮಾನರು ಈ ಬಾರಿ ಲೋಕಸಭಾ ಚುನಾವಣೆಯನ್ನ ಎದುರಿಸಿದ್ರು. 2019 ಇದರ ಸಂಖ್ಯೆ 115 ಇತ್ತು ಅನ್ನೋದನ್ನ ನಾವು ಗಮನ ಇಡಬೇಕಾಗತ್ತೆ. ಗೆದ್ದವರ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ, 2024 ಈ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಮುಸಲ್ಮಾನರ ಸಂಖ್ಯೆ ಕೇವಲ 24, ಅಂದರೆ 4% ಮಾತ್ರ. 2019 ಗೆದ್ದವರು ಎಷ್ಟು ಜನ ಅಂತ ನೋಡಿದ್ರೆ 26, ಅಂದರೆ 2019 2024 ಇನ್ನೂ ಇಬ್ಬರು ಕಡಿಮೆ ಆಗಿದ್ದಾರೆ. ದೇಶದ ಎರಡನೇ ಬಹುದೊಡ್ಡ ಸಮುದಾಯ ಆಗಿರುವಂತಹ ಮುಸ್ಲಿಂ ಸಮುದಾಯದ ರೆಪ್ರೆಸೆಂಟೇಷನ್ ಕೇವಲ 4% ಇದೆ ಅನ್ನುವಂಥದ್ದೇ ಒಂದು ದೊಡ್ಡ ಆತಂಕದ ವಿಚಾರ. BSP 35 ಸೀಟುಗಳನ್ನು ಕೊಟ್ಟಿದ್ರು ಕೂಡ ಈ ಬಾರಿ ಒಬ್ಬರೇ ಒಬ್ಬರು ಗೆಲ್ಲಕ್ಕಾಗಿಲ್ಲ. ಕಾಂಗ್ರೆಸ್ನಿಂದ 2024 ಈ ಚುನಾವಣೆಯಲ್ಲಿ 19 ಟಿಕೆಟ್ ಕೊಟ್ಟಿದ್ರು, 2019 34 ಟಿಕೆಟ್ ಕೊಟ್ಟಿದ್ರು, ಅಲ್ಲೂ ಕೂಡ ಅರ್ಧದಷ್ಟು ಸಂಖ್ಯೆ ಕಡಿಮೆ ಆಗಿದೆ. ಇನ್ನು TMCಯಿಂದ 2019 13 ಟಿಕೆಟ್ ಕೊಟ್ಟಿದ್ರೆ, ಈ ಬಾರಿ ಕೊಟ್ಟಿರೋದು ಕೇವಲ 6 ಮಾತ್ರ.
ಸಮಾಜವಾದಿ ಪಕ್ಷದಿಂದ 2024 ನಾಲ್ಕು ಜನಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ, 2019 ಕೊಟ್ಟಿದ್ದು ಇಬ್ಬರಿಗೆ. ಅದರಲ್ಲೂ ವಿಶೇಷವಾಗಿ ಎಸ್ ಪಿಯಿಂದ ಈ ಬಾರಿ ಇಹ್ರಾ ಚೌಧರಿ ಅನ್ನುವಂಥ ಒಬ್ಬ ಮುಸ್ಲಿಂ ಹೆಣ್ಮಗಳಿಗೆ ಟಿಕೆಟನ್ನು ಕೊಟ್ಟಿದ್ದರು. ಆಕೆ ಫಾರಿನಲ್ಲಿ ಒತ್ತಾ ವಿದೇಶದಲ್ಲಿ ಈ CAA ಮತ್ತು NRC ಭಾರತದಲ್ಲಿ ಜಾರಿ ಆಗುತ್ತೆ ಅಂತ ಹೋರಾಟಗಳು ಪ್ರತಿಭಟನೆಗಳು ಶುರುವಾದಾಗ ವಿದೇಶದಲ್ಲೂ ಕೂಡ ತಾನು ಓದ್ತಾ ಇದ್ದಂತಹ ಯೂನಿವರ್ಸಿಟಿಯಲ್ಲಿ ಒಂದು ಚಳುವಳಿಯನ್ನು ಕಟ್ಟಿದಂತಹ ಹೆಣ್ಣುಮಗಳು ಇಹ್ರಾ ಚೌಧರಿ. ಆಕೆಗೆ SP ಟಿಕೆಟ್ ಕೊಡ್ತು, SP ಟಿಕೆಟ್ ಕೊಟ್ಟ ನಂತರ ಆಕೆ ಗೆದ್ದಿದ್ದಾಳೆ ಕೂಡ. 29 ವರ್ಷದ ಇಹ್ರಾ ಚೌಧರಿ ಅತಿ ಕಿರಿಯ ಮುಸಲ್ಮಾನ ಹೆಣ್ಣುಮಗಳು ಲೋಕಸಭೆಯನ್ನು ಪ್ರವೇಶ ಪಡ್ಕೊಳ್ತಿದ್ದಾಳೆ. ಸೊ ಇವೆಲ್ಲವನ್ನ ಗಮನಿಸ್ತಾ ಇದ್ರೆ ಈ ಸಂಖ್ಯೆ ಬರೀ 4% ಮಾತ್ರ ಇರುವಂತಹ ಈ ಸಂಖ್ಯೆಯನ್ನು ಗಮನಿಸಿದಾಗ ಒಂದು ಅರ್ಥ ಆಗೋದೇನು ಅಂತ ಹೇಳಿದ್ರೆ, ಈಗ ದಲಿತರಷ್ಟೇ ತುಳಿತಕ್ಕೆ ಒಳಪಡ್ತಾ ಇರುವಂತಹ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತುಳಿತಕ್ಕೆ ಒಳಪಡ್ತಾ ಇರುವಂತಹ ಮುಸ್ಲಿಂ ಸಮುದಾಯಕ್ಕೆ ಪೊಲಿಟಿಕಲ್ ರಿಸರ್ವೇಷನ್ ಬೇಕು ಅನ್ನುವಂಥ ಒಂದು ಆಯಾಮದಲ್ಲಿ ಚರ್ಚೆ ಆಗಬೇಕಾಗಿರುವಂಥದ್ದು ಈ ಹೊತ್ತಿನ ತುರ್ತು. ಎಷ್ಟು ಮಾಬ್ ಲಿಂಚ್ ಆಗ್ತಾ ಇದೆ, ಅದು ಗೋಧ್ರಾ ಹತ್ಯಾಕಾಂಡದ ನಂತರ ಅಂತೂ ಮುಸಲ್ಮಾನರ ಸ್ಥಿತಿ ದಯನೀಯವಾಗಿದೆ. ನಾವು ತಲೆ ಮೇಲೆ ಹಾಕ್ಕೊಳ್ಳುವಂಥ ಒಂದು ಬಟ್ಟೆ, ನಾವು ಯಾವ ಸ್ಕೂಲಿಗೆ ಹೋಗಬೇಕು, ನಾವೇನು ಉಡುಗೆಯನ್ನು ತೊಟ್ಕೊಬೇಕು, ನಾವೇನು ತಿನ್ನಬೇಕು ಅನ್ನೋದನ್ನು ಕೂಡ ಬೇರೆ ಯಾರೋ ನಿರ್ಧಾರ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಜಸ್ಟಿಸ್ ಸಚಾರ್ ವರದಿ ಹೇಳೋ ಹಾಗೆ ಶೈಕ್ಷಣಿಕವಾಗಿ ನಾವು ಎಷ್ಟು ಮಟ್ಟಿಗೆ ಹಿಂದುಳಿದಿದ್ದೀವಿ ಅನ್ನುವಂಥ ವರದಿಯನ್ನು ಇಟ್ಕೊಂಡು, ರಾಜಕೀಯವಾಗಿ ಎಷ್ಟು ಹಿಂದುಳಿದಿದ್ದೀವಿ ಅನ್ನುವಂಥ ವರದಿಯನ್ನು ಇಟ್ಕೊಂಡು, ಆರ್ಥಿಕವಾಗಿ ಎಷ್ಟು ಹಿಂದೆ ಉಳಿದಿದ್ದೀವಿ ಅನ್ನುವಂಥ ಒಂದು ವರದಿಯನ್ನು ಇಟ್ಕೊಂಡು, ಸಾಮಾಜಿಕ ಚಿಂತಕರು ಮತ್ತು ಸಮಾಜದ ಏಳ್ಗೆಯನ್ನು ಬಯಸುವಂಥವರು, ವಿಶೇಷವಾಗಿ ಮುಸ್ಲಿಂ ಹೆಣ್ಣುಮಕ್ಕಳ ಎಜುಕೇಷನನ್ನು ನೋಡಿದಾಗ ಅಥವಾ ಮುಸಲ್ಮಾನರ ಈ ಗೆಟ್ಟೋಗಳಲ್ಲಿ ಬದುಕುವಂಥ ಪರಿಸ್ಥಿತಿಗಳನ್ನ ನೋಡಿದಾಗ ನಿಜವಾಗಲೂ ಮುಸಲ್ಮಾನರಿಗೆ ಪೊಲಿಟಿಕಲ್ ರಿಸರ್ವೇಷನ್ನ ಅವಶ್ಯಕತೆ ಎಷ್ಟಿದೆ ಅನ್ನುವಂಥದ್ದು ಈ ಸಂಖ್ಯೆಗಳಲ್ಲಿ. ಮತ್ತು ಈಗ BJP ಹೇಳ್ತಾ ಇರೋ ಹಾಗೆ ಮುಸಲ್ಮಾನರು ಓಟೇ ನಮಗೆ ಬೇಡ ಅಂತ BJP ಹೇಳ್ತಾ ಇರೋದು, ಟಿಕೆಟ್ ಕೊಡದೇ ಇರೋದು, ಮತ್ತು ಟಿಕೆಟ್ ಕೊಟ್ಟ ಪಕ್ಷಗಳು ಕೂಡ ಹೇಳ್ತಾ ಇರುವಂಥ ಹೇಳಿಕೆಗಳು, ಮತ್ತು ಎಲ್ಲ ಪಕ್ಷಗಳು, ಇವನ್ ಇಂಡಿಯಾ ಒಕ್ಕೂಟದಲ್ಲಿ ಇರುವಂಥ ಪಕ್ಷಗಳು ಕೂಡ ಗಣನೀಯವಾಗಿ ಮುಸಲ್ಮಾನರಿಗೆ ಟಿಕೆಟ್ ಕೊಡೋ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಬರ್ತಾ ಇರುವಂಥದ್ದು. ಬರೀ ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಬೇರೆ ಬೇರೆ ಪಕ್ಷಗಳು ನಡ್ಕೊಳ್ತಾ ಇರುವಂಥ ರೀತಿ, ಮತ್ತು ಬೇರೆ ಬೇರೆ ಸಮಿತಿಗಳ ರಚನೆಯಲ್ಲೂ ಕೂಡ ಮುಸಲ್ಮಾನರನ್ನ ತೆಗೆದುಕೊಳ್ಳದೆ ಇರುವಂಥದ್ದು, ಇವೆಲ್ಲವೂ ಕೂಡ ಮುಸಲ್ಮಾನರನ್ನ ನಾವು ಹೆಚ್ಚು ಪಕ್ಷಗಳಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಹಿಂದೂಗಳ ಓಟ್ ಬರಲ್ಲ ಅನ್ನುವಂಥ BJP ನರೇಟಿವ್ ಏನಿದೆ, ಈ BJP ನರೇಟಿವ್ಗೆ ಪುಷ್ಟೀಕರಣ ಕೊಡೋ ಆಗಿದೆ. ಹಾಗಾಗಿ ಈಗ ಮುಸಲ್ಮಾನರಿಗಾಗಿ ಮುಸಲ್ಮಾನರ ರಿಸರ್ವೇಷನ್ಗಳನ್ನು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ BJP ಮುಸಲ್ಮಾನರಿಗೆ ಇದ್ದಂತಹ ಶೈಕ್ಷಣಿಕ ಮತ್ತು ಔದ್ಯೋಗಿಕ ರಿಸರ್ವೇಷನನ್ನು ಏನು ಕಿತ್ಕೊಂಡಿದೆ, ಇಂಥ ಎಲ್ಲ ಘಟನೆಗಳನ್ನ ನೋಡಿದಾಗ ಮುಸ್ಲಿಂ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ನೂ ಇಲ್ಲ, ಅದಕ್ಕೂ ನಾವು ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಈ ಹೊತ್ತಿನ ಈ ಸಿಚುವೇಶನ್ಸ್ಗಳನ್ನ ನೋಡಿದಾಗ ಖಂಡಿತವಾಗ್ಲೂ ಬರೀ ಔದ್ಯೋಗಿಕ ಮತ್ತು ಶೈಕ್ಷಣಿಕ ರಿಸರ್ವೇಷನ್ ಅಷ್ಟೇ ಅಲ್ಲ, ಮುಸಲ್ಮಾನರಿಗೆ ರಾಜಕೀಯವಾದಂಥ ರಿಸರ್ವೇಷನ್ಗೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕೂಗು ಶುರುವಾಗಬೇಕು, ಜೊತೆಗೆ ಸಂಘಟಿತರಾಗಬೇಕು, ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು ನನಗೆ ವೈಯಕ್ತಿಕವಾಗಿ ಬರ್ತಾ ಇರುವಂತಹ ಚಿಂತನೆ. ಜೊತೆಗೆ ಇದರ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ಎಲ್ಲ ಸಮಾಜದ ಕನಸುಗಾರರು ಕೂಡ ಜೊತೆಯಾಗಿ ನಿಲ್ಲಬೇಕಾಗಿದೆ. ಇಲ್ಲ ಅಂತ ಅಂದರೆ ಮುಂದೆ ಒಂದು ದಿನ ಈ 22 ಏನು ಸಂಖ್ಯೆ ಇದೆ, ಅಟ್ಲೀಸ್ಟ್ ಡಬಲ್ ಡಿಜಿಟ್ ಇದೆ, ಮುಂದೆ ಇದು ಸಿಂಗಲ್ ಡಿಜಿಟ್ಗೆ ಬಂದು ನಿಲ್ಲುವಂಥ ಸಾಧ್ಯತೆ ಇದೆ. ಇಷ್ಟು ಜನ ಇದ್ದರೂ ಕೂಡ ಮುಸಲ್ಮಾನರ ಮೇಲೆ ಓಪನ್ ಆಗಿ ನೀವು ಜೈ ಶ್ರೀರಾಮ್ ಅಂತ ಹೇಳದೆ ಇದ್ರೆ ನೀವು ಪಾಕಿಸ್ತಾನಕ್ಕೆ ಹೋಗಬೇಕು, ಅಥವಾ ದಾನಿಶ್ ಅಲಿ ಅವ್ರಿಗೆ ಯಾವ ರೀತಿ ನಡೆಸ್ಕೊಂಡ್ರು ಲೋಕಸಭೆ ಒಳಗಡೆ, ಇವೆಲ್ಲವನ್ನು ನೋಡಿದಾಗ ಮುಸಲ್ಮಾನರಿಗೆ ಪೊಲಿಟಿಕಲ್ ರಿಸರ್ವೇಷನ್ ಬೇಕು ಮತ್ತು ಅದರ ಪರವಾಗಿ ಒಂದು ಕೂಗು ಎದ್ದೇಳಬೇಕು ಅನ್ನುವಂಥದ್ದು ನನ್ನ ಆಶಯ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.